तो सत्य के आधार पर हुआ। महात्मा गांधी जी ने सत्यग्रह की, सत्य की लड़ाई लड़े। ये देशवन्न ब्रिटिशर इंदा ये नाद्रु नावु तोंडिद्रे सत्यद हादियल्ली नडेदंता वत्तिन जनरु मत्तु महात्मा गांधी अवरु। तो हमारी देश की परंपरा रही है, पुरानी परंपरा है कि हमारे जो देश के नेता होते हैं हम उनसे उम्मीद रखते हैं कि वो हमारी सभ्यता को बनाए रखें, कि वो एक साधारण जीवन जिए और ईमानदारी से हमारे लिए काम करें। ನಾವು ಅವತ್ತಿನಿಂದ ಕಲ್ತ್ಕೊಂಡು ಬಂದಿರೋದು, ಆ ಮಹಾಪುರುಷರಿಂದ ನಾವು ಕಲ್ತಿರೋದು ಏನು ಅಂತಂದ್ರೆ ಸತ್ಯದ ದಾರಿಯಲ್ಲಿ ನಡೆಯೋದು, ಸತ್ಯದಿಂದ ನಡ್ಕೊಳ್ಳೋದು, ಸತ್ಯದ ಹಾಗೆ ನಡೆದಂತೆ ನುಡಿಯುವುದು, ನುಡಿದಂತೆ ನಡೆಯುವುದೇ ನಾವು ಆ ಮಹಾನ್ ಪುರುಷರಿಂದ ಕಲ್ತಿರೋದು ನಾವೆಲ್ಲ। ಚಾಹೆ ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರೂ ಜೈಸೆ ಮಹಾಪುರುಷ ರಹೆ ಹೋ ಲೇಕಿನ್ ಹಮೇಶಾ ಜನತಾ ಕೆ ಸಾಮ್ನೆ ಝುಕೆ ಔರ್ ಜನತಾ ಕಾ ಆದರ್ ಕಿಯಾ। ಅವತ್ತಿನ ಮಹಾತ್ಮ ಗಾಂಧಿ ಅವರಾಗಿರ್ಬೋದು, ಜವಾಹರಲಾಲ್ ನೆಹರು ಅವರಾಗಿರ್ಬೋದು, ಸತ್ಯದ ಮುಂದೆ ಜನರ ಮುಂದೆ ತಲೆ ತಗ್ಗಿಸಿ ನಡೆದರು ಅವತ್ತಿನ ಮಹಾತ್ಮರು। ಆಪ್ಕಾ ಕರ್ನಾಟಕ ಪ್ರದೇಶ ಹಮಾರೆ ದೇಶ ಕಾ ಏಕ್ ಬಹುತ್ ಮಹತ್ವಪೂರ್ಣ ಪ್ರದೇಶ ಹೈ। ಇಡೀ ಭಾರತ ದೇಶದಲ್ಲಿ ಕರ್ನಾಟಕದ ಪ್ರದೇಶ ಬಹಳ ಮಹತ್ವವಾದ ರಾಜ್ಯ। ಆಪ್ಕಿ ಮಜಬೂತಿ ಸೇ, आपकी मजबूती से, आपके विकास से, आपके उदाहरण को देखकर पूरा देश गर्वित होता है। ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಪ್ರಸಿದ್ಧ ಯಾಕೆ ಅಂದ್ರೆ ಅದು ನಿಮ್ಮ ಕಷ್ಟದಿಂದ ಮತ್ತೆ ಶ್ರಮದಿಂದ ಈ ಕರ್ನಾಟಕ ದೇಶವನ್ನ ಕಟ್ಟಿದ್ದೀರಾ। ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧವಾಗಿದೆ ಕರ್ನಾಟಕ। ದುನಿಯಾ ಕಿ ಬಡಿ ಬಡಿ ಕಂಪನೀಸ್ ಕೆ ಸಿಇಒ ಡೈರೆಕ್ಟರ್ आपके प्रदेश के हैं। ಇವತ್ತು ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಸಿಇಒ ಅಂತ ಸ್ಥಾನಗಳಲ್ಲಿ ಏನಾದರೂ ಇದ್ರೆ ಅದು ಕರ್ನಾಟಕದ ಜನರು। एक समय में आप आईटी में आगे थे, टेक में आगे थे, इंजीनियरिंग में आगे थे, विकास में आगे थे, शिक्षा में आगे थे। ಒಂದ ಸಮಯದಲ್ಲಿ ನಮ್ಮ ಕರ್ನಾಟಕದ ಜನರು, ನಮ್ಮ ಕರ್ನಾಟಕದ ರಾಜ್ಯ ಐಟಿಯಲ್ಲಿ ಮುಂದೆ ಇತ್ತು, ಇಂಜಿನಿಯರಿಂಗ್ ಅಲ್ಲಿ ಮುಂದೆ ಇತ್ತು, ತಂತ್ರಜ್ಞಾನದಲ್ಲಿ ಮುಂದೆ ಇತ್ತು, ಶಿಕ್ಷಣದಲ್ಲಿ ಮುಂದೆ ಇತ್ತು। ಪಿಛಲೆ ಚುನಾವ್ ಮೇ ಇಸಿ ತರಹ ಸಬ್ನೆ ಪ್ರಚಾರ ಕಿಯಾ, ಆಪ್ನೆ ಅಪ್ನಾ ವೋಟ್ ಡಾಲಾ ಔರ್ ಅಪ್ನೆ ಲಿಯೆ ಏಕ್ ನಯಿ ಸರ್ಕಾರ ಬನಾಯಿ। ಕಳೆದ ಸಲ ನೀವೆಲ್ಲರೂ ಇದೇ ತರ ನೀವು ವೋಟ್ ಹಾಕಿದ್ರಿ, ಬೇರೆಯೊಂದು ಪಕ್ಷ ಬಂದು ಇವತ್ತು ರಾಜ್ಯವನ್ನ ಆಳ್ತಾ ಇದೆ। ಕುಚಿ ಸಮಯ ಬಾದ್ ಉಸ್ ಸರ್ಕಾರ ಕೋ ಪೈಸೋ ಕೆ ಬಲ್ ಸೆ, ಸತ್ತಾ ಕೆ ಬಲ್ ಸೆ ತೋಡಾ ಗಯಾ ಔರ್ ಆಜ್ ಕಿ ಜೋ ಬಿಜೆಪಿ ಕಿ ಸರ್ಕಾರ ಹೈ ವೋ ಸಾಡೆ ತೀನ್ ಸಾಲೋ ಸೆ ಆಪ್ಕೆ ಪ್ರದೇಶ ಮೇ ಬನಿ। ನೀವು ಹೋದ ಸಲ ವೋಟ್ ಹಾಕಿ ಒಂದು ಸರ್ಕಾರವನ್ನ ರಚನೆ ಮಾಡಿದ್ರಿ, ಆದ್ರೆ ಬಿಜೆಪಿಯವರು ಹಿಂದೆಗಾಲಿಂದ ಲಂಚವನ್ನ ಕೊಟ್ಟು ಬಂದಿದ್ದಂತ ಸರ್ಕಾರವನ್ನ ಮುರಿದು ಅವರು ಕಳ್ಳದಾರಿಯಿಂದ ಬಂದು ಅಧಿಕಾರವನ್ನ ಹಿಡಿದ್ರು। ಬಿಜೆಪಿ ಸರ್ಕಾರ ಕಳೆದು 3 ವರ್ಷಗಳಿಂದ ಅವರೇ ಈ ರಾಜ್ಯವನ್ನ ಆಳ್ತಾ ಇದ್ದಾರೆ। ಜಬ್ಬಿ ಪ್ರದೇಶ ಮೇ ಯಾ ದೇಶ ಮೇ ಏಕ್ ನಯಿ ಸರ್ಕಾರ ಬಂತಿ ಹೈ ತೋ ಅಪ್ನಿ ಪಹಚಾನ್ ಬನಾ ದೇತಿ ಹೈ। तो जैसे आपने कहा इंदिरा जी की जिक्र की, इंदिरा जी की जो सरकार बनी जब उन्होंने भूमि के जो रिफॉर्म्स किए, लैंड रिफॉर्म्स किए, उसके लिए सुप्रसिद्ध बनी। ಯಾವದೆ ಸರ್ಕಾರ ಬಂದ್ರೆ ಅವ್ರದೆ ಆದಂತ ಒಂದು ಯೋಜನೆಗಳನ್ನ ತರುತ್ತೆ। ಇವತ್ತು ನೀವು ಇಂದಿರಾ ಗಾಂಧಿಯನ್ನ ಎಲ್ಲರೂ ನೆನಪು ಮಾಡ್ತಾ ಇದ್ದೀರಾ, ಯಾಕೆ ಉಳುವವನಿಗೆ ಭೂಮಿ ಅಂತ ಕೊಟ್ಟಿದ್ದು ಆ ಮಹಾತಾಯಿ ಇಂದಿರಾ ಗಾಂಧಿ। ರಾಜೀವ್ ಗಾಂಧಿ ಕಿ ಸರ್ಕಾರ देश को आधुनिक दौर में ले जाने के लिए, टेक्निक में, आईटी में आगे बढ़ाने के लिए मशहूर हुई। ಮತ್ತೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರು ಅವರು ನಮ್ಮ ಇಡೀ ದೇಶವನ್ನ ಐಟಿ ಅಲ್ಲಿ, ಕಂಪ್ಯೂಟರ್ ಅಲ್ಲಿ, ಡಿಜಿಟಲ್ ಸಿಸ್ಟಮ್ ಅಲ್ಲಿ ಮುಂದೆ ತಗೊಂಡೋದ್ರು। ಈ ರಾಜ್ಯ, ಈ ದೇಶವನ್ನ ಆಧುನಿಕ ತಂತ್ರಜ್ಞಾನದ ಕಡೆ ರಾಜೀವ್ ಗಾಂಧಿ ಅವರು ತಗೊಂಡೋದ್ರು। ಆಜ್ ಕುಚ್ ಪ್ರದೇಶೋ ಮೇ ಕಾಂಗ್ರೆಸ್ ಕಿ ಸರ್ಕಾರೇ ಹೈ, राजस्थान में है, हिमाचल में है, छत्तीसगढ़ में है, तो वहां भी उनकी अलग अलग पहचान बनी। छत्तीसगढ़ में जिस तरह से किसानों के कर्ज माफ किए गए हैं उनकी पहचान इसी से बन रही है।
ಬೇರೆ ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅದು ಛತ್ತೀಸ್ಗಢ ಇರಬಹುದು ರಾಜಸ್ಥಾನ ಇರಬಹುದು ಹಿಮಾಚಲ ಪ್ರದೇಶ ಇರಬಹುದು ಆ ರಾಜ್ಯಗಳಲ್ಲೆಲ್ಲ ಇವತ್ತು ರೈತನ ಸಾಲವನ್ನ ಮನ್ನಾ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ तो क्या ये दुख की बात नहीं है और ये शर्म की बात नहीं है कि जो कर्नाटका प्रदेश की बीजेपी सरकार है वो 40% सरकारा के नाम से प्रसिद्ध हुई है यंता यंता नाच के गेड़ो इवत्तु होर राज्यगळल्लि कांग्रेस प्रदेशगळल्लि इंतदेल्ल कार्यगळन्नु तंदिदीवि आद्रे ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಯಾವುದೇ ಈ ತರ ರೈತನ ಬಾಳನ್ನ ಹಸನ ಮಾಡ್ತಾ ಇಲ್ಲ ಆದ್ರೆ 40% ಲೂಟಿ ಮಾಡ್ತಾ ಇದೆ ಇವತ್ತು ಬಿಜೆಪಿ ಸರ್ಕಾರ ಔರ್ ಈ ನಾಮ ಕಿಸಿ ದೂಸರಿ ಪಾರ್ಟಿನೇ ನಹೀಂ ದಿಯಾ ಈ ಪ್ರದೇಶಕ್ಕೆ ಕಾಂಟ್ರಾಕ್ಟರ್ಸ್ ನೇ ದಿಯಾ ಪ್ರದೇಶಕ್ಕೆ ಕಾಂಟ್ರಾಕ್ಟರ್ಸ್ ಜೋ ಆತ್ಮಹತ್ಯಾ ಕರ್ನೆ ಲಗೇ ಕ್ಯೋಕಿ ಉನ್ಹೋನೆ ಕಹಾ ಕಿ ಉನ್ಕೋ ಇತ್ನಿ ಘೂಸ್ ದೇನಿ ಪಡ್ತಿ ಹೈ ಸರ್ಕಾರ ಕೋ ಕಿ ಕಮಾ ನಹೀಂ ಪಾ ರಹೇ ಹೈ ಈ 40% ಸರ್ಕಾರ ಅಂತ ನಾವೆಲ್ಲ ಕೊಟ್ಟಿಲ್ಲ ಹೆಸರು ಇಲ್ಲಿನ ಕಾಂಟ್ರಾಕ್ಟರ್ಗಳು 40% ಕಮಿಷನ್ ಕೊಟ್ಟು ಯಾವುದ್ರಲ್ಲಿ ಕೇಳಿ 40% ಕಮಿಷನ್ ಕೊಟ್ಟು ಕೊಟ್ಟು ಇವತ್ತು ಆ ಹೆಸರು ಬಂದಿದೆ 40 ಅವರಿಗೆ ನಾಚಿಕೆ ಆಗಬೇಕು ಆ ಸರ್ಕಾರಕ್ಕೆ ಕ್ಯಾ ಈ ಶರ್ಮ್ ಕಿ ಬಾತ್ ನಹೀ ಹೈ ಕಿ ಆಪ್ಕೆ ನೌಜವಾನ್ ಬಚ್ಚೆ ಎಕ್ಸಾಮ್ಸ್ ಕೆ ಲಿಯೆ ಭರ್ತಿಯೋ ಕೆ ಲಿಯೆ ಪಡ್ತೆ ಹೈ ಲಿಖ್ತೆ ಹೈ आप ट्यूशन्स की फीस भरने के लिए और कड़ी मेहनत करते हैं और फिर जब भर्ती का एग्जाम देते हैं तो पीएसआई के स्कैम के जैसे उनको पता चलता है कि किसी विधायक ने पैसे चोरी किए और उनकी भर्तियां बंद है अल्लाह इस सरकार के नाच के आगलवा नम मक्कळन्न नावु कष्टपट्टु दुड्डु कूडिट्टु ओद्सि विद्यावंतरन्न माडि ಕೆಲಸಗಳಿಗೆ ಕಳಿಸ್ತೀವಿ ಕೆಲಸಕ್ಕೆ ಇಂಟರ್ವ್ಯೂ ಹೋದಾಗ ಆ ಕೆಲಸಗಳನ್ನ ಈ ಶಾಸಕರು ಎಲ್ಲ 40% ಲಂಚಕ್ಕೆ ಮಾರ್ಕೊಂಡ್ಬಿಟ್ಟಿದ್ದಾರೆ ನಾಚಿಕೆ ಆಗಲ್ವಾ ನಿಮಗೆ ಆಪ್ಕೆ ಯಹೀಕೆ ವಿಧಾಯಕ ಕಾ ನಾಮ್ ಹೈ ಕೈಸೆ ಸ್ಕ್ಯಾಮ್ ಮೇ ಉಠಾ ಹೈ ಇಲ್ಲಿರೋ ಶಾಸಕನೇ ಆ ತರ ಒಂದು ಹಗರಣದಲ್ಲಿ ಇನ್ವಾಲ್ವ್ ಆಗಿದ್ದಾನೆ नमस्कार, मैं हूं मानक गुप्ता। अगर आपको हमारा ये वीडियो पसंद आया हो तो इसे लाइक और शेयर जरूर करें, और हाँ, हमें सब्सक्राइब और फॉलो करना ना भूलें ताकि आप देश और दुनिया की कोई खबर मिस ना करें। तो जुड़े रहिए हमारे साथ और देखते रहिए न्यूज़ 24।